ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಫುಡ್ ಬ್ಲಾಗ್. ನಾವೀಗ ಕ್ಯಾನರಾ ಕಾಫಿ ಹೌಸಲ್ಲಿದ್ದೀವಿ. ಇದು ವಡೋದರದಲ್ಲಿರೋದು, ಎಸ್ಪೆಷಲಿ ದಾಂಡಿಯಾ ಬಜಾರ್ ಅನ್ನೋ ಪ್ಲೇಸಲ್ಲಿದೆ. ಇದು 1950s ನಮ್ಮ ಮಂಗಳೂರು ಮೂಲದವರು, ಅಂದರೆ ಕಾರ್ಕಳದವರು ಸ್ಟಾರ್ಟ್ ಮಾಡಿದಂಥ ಒಂದು ಕೆಫೆ ಇದು. ಸೊ ಈಗ ಇಲ್ಲಿ ಕೆಫೆಯಲ್ಲಿ ನಿಮಗೆ ಈ ಸೌತ್ ಇಂಡಿಯನ್ ಡಿಶಸ್ ಅಂದರೆ ದೋಸೆ, ಇಡ್ಲಿ, ವಡ ಏನೆಲ್ಲ ಇದೆಯಲ್ಲ ಅದು, ಆಮೇಲೆ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು, ಐಸ್ ಕ್ರೀಮ್ಸು, ಆಮೇಲೆ ಈ ಪುಲಾವು ಅದೆಲ್ಲ ಸಿಗುತ್ತೆ, ಡೆಸರ್ಟ್ಸು ಅದು ಇದೆ. ಸೊ ಬೆಳಗ್ಗೆ 8 ಜೊಮ್ಯಾಟೊ ಕೂಡ ಮಾಡ್ಬೋದು. ಹಾಂ, 8 ಜೊಮ್ಯಾಟೊದಲ್ಲಿ ಕೂಡ ಆರ್ಡರ್ ಮಾಡ್ಬೋದು. ನಾವು ಲಾಸ್ಟ್ ಟೈಮ್ ಬರೋಡಕ್ಕೆ ಬಂದಾಗ ಇದೊಂದು ಹುಡುಕಿ ಸಾಕಾಗಿತ್ತು ನಮ್ಗೆ. ಅಂದರೆ ಅಥೆಂಟಿಕ್ ಸೌತ್ ಇಂಡಿಯನ್ ಇಲ್ಲಿ ಭಾಳ ಕಷ್ಟ ಸಿಗೋದು. ಡೆಫಿನೆಟ್ಲಿ ಗುಜರಾತಿಗೆ ಬಂದು ಗುಜರಾತಿದ ಐಟಮ್ಸ್ ಟ್ರೈ ಮಾಡಬೇಕು. ಬಟ್ ಏನಾಗುತ್ತೆ ಅಂದರೆ ಕೆಲವರಿಗೆ ಹೊಸ ಏನಾದರೂ ಸ್ಟಾರ್ಟ್ ಅಥವಾ ಟ್ರೈ ಮಾಡಿದರೆ ಅವರಿಗೆ ಇಲ್ನೆಸ್ ಅಥವಾ ಸಿಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಗುಜರಾತಿಗೆ ಬರ್ತೀರ ಅಂತಿದ್ರೆ ತುಂಬ ಜನರಿಗೆ ಅದೇ ಫುಡ್ ಏನು ತಿನ್ನೋದು ಅಂತ ಟೆನ್ಷನ್ ಇದ್ದರೆ ನಿಮ್ಗೆ ಅಥೆಂಟಿಕ್ ಸೌತ್ ಇಂಡಿಯನ್ ಫುಡ್ ಇಲ್ಲಿ ಸಿಗುತ್ತೆ. ಸೊ ಇವತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡಿ. ಹಾಂ, ಬೆಳಗ್ಗೆ ತಿಂಡಿಗೆ ರಾತ್ರಿ ಹೊರಗೆ ತಿನ್ಬೋದು, ಚೈನೀಸ್ ತಿನ್ಬೋದು, ಪಂಜಾಬಿ ತಿನ್ಬೋದು. ಹೌದು, ಬೆಳಗ್ಗೆ ತಿಂಡಿಗೆ ಯಾವತ್ತು ನಾವು ನಮ್ಮ ಇಡ್ಲಿ ದೋಸೆಯನ್ನು ಪ್ರಿಫರ್ ಮಾಡ್ತೇವೆ. ಕರೆಕ್ಟ್, ಇದು ಬೇಕಾದರೆ ನೀವು ಬಂದು ತಿನ್ಬೋದು, ಝೊಮ್ಯಾಟೊ ಕೂಡ ಮಾಡ್ಬೋದು. ಡೆಫಿನೆಟ್ಲಿ. ಸೊ ಇಲ್ಲಿಗ ಬಂದು ಇಲ್ಲಿನ ಫುಡ್ಡನ್ನು ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೇವೆ, ಅದರ ರಿವ್ಯೂ ಕೂಡ ಮಾಡೋಣ ಅಂತಿದ್ದೇವೆ. ಸೊ ಸ್ಟೇ ಟ್ಯೂನ್. ಸಾಂಬಾರು ಬಂದಿದೆ, ಚಟ್ನಿನೂ ಕೊಟ್ಟಿದ್ದಾರೆ. ಮೇಯ್ನಾಗಿ ಸಾಂಬಾರು ಕೆಲವು ಕಡೆ ಸಿಹಿ ಇರುತ್ತೆ, ಚಿಲ್ಲಿ ಹೆಂಗಿರುತ್ತೆ ನೋಡೋಣ. ಸಿಹಿ ಮಾಡಿಲ್ಲ, ಖಾರ ಆಗಿದೆ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ ತಿನ್ನಕ್ಕೆ. ಆಮೇಲೆ ವಡ ಅಂತೂ ಬಿಡಿ, ಅದು ಹೇಳಬೇಕಂತಲೇ ಇಲ್ಲ. ಬಿಕಾಸ್ ನೀವು ಕರ್ನಾಟಕದಲ್ಲಿದ್ದರೆ ಯಾವುದೇ ಹೋಟ್ಲಿಗೆ ಹೋದರೂ ವಡ ಅನ್ನೋದು ಕಾಮನ್ ಆಗಿ ಸಿಗುತ್ತೆ. ನಾನು ಸಾಂಬಾರ್ ಜೊತೆ ಟ್ರೈ ಮಾಡ್ತಾ ಇದ್ದೀನಿ. ವಡ ಇನ್ನೂ ಸ್ವಲ್ಪ ಕ್ರಿಸ್ಪಿ ಆಗಬೇಕಿತ್ತು, ಬಟ್ ಏನು ಗೊತ್ತಾ, ಇಲ್ಲಿ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ವಡಕ್ಕೆ. ನೀವೇನು ಹಿಟ್ಟು ಮಾಡ್ತಿರಲ್ಲ ಅದು ಫರ್ಮೆಂಟೇಷನ್ ಆಗಲ್ಲ ಈ ಚಳಿಗೆ ಕರೆಕ್ಟಾಗಿ. ಹಂಗಾಗಿ ಇಡ್ಲಿ ವಡ ಅದೆಲ್ಲ ನಾವೀಗ ಕರ್ನಾಟಕದಲ್ಲಿ ತಿಂದಂಗೆ ಏನು ಟೇಸ್ಟ್ ಬರುತ್ತೆ, ಆ ಟೇಸ್ಟ್ ಬರೋದು ಸ್ವಲ್ಪ ಡೌಟ್ ಇದೆ. ಬಟ್ ಓಕೆ, ಡೆಫಿನೆಟ್ಲಿ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಅಂತ ಇಂದು ನಾನು ಆರ್ಡರ್ ಮಾಡಿರುವಂತಹ ಪಲಾವ್ ಬಂದಿದೆ. ನಾನು ಪನ್ನೀರ್ ಪಲಾವನ್ನು ಆರ್ಡರ್ ಮಾಡಿದ್ದೆ, ಟೇಸ್ಟ್ ಮಾಡ್ತೀನಿ ಇವಾಗ. ಚಿಕ್ಕ ಚಿಕ್ಕ ಪನ್ನೀರ್ ಪೀಸ್ ಇದೆ. ಗಾರ್ಲಿಕ್ ಹಾಕಿದ್ದಾರೆ ಅನ್ಸುತ್ತೆ, ಅದ್ರ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಚೆನ್ನಾಗಿದೆ. ಮೇಲ್ಗಡೆ ಚೀಸನ್ನು ಅಥವಾ ಪನ್ನೀರನ್ನು ಗ್ರೇಟ್ ಮಾಡಿ ಹಾಕಿದ್ದಾರೆ ಈ ರೀತಿಯಲ್ಲಿ. ಪುಲಾವ್ ಟೇಸ್ಟ್ ಮಾಡ್ತಾ ಇದ್ದೀನಿ. ಈ ಅಕ್ಕಿ ಕಾಳಿನ ಟೆಕ್ಸ್ಚರ್ ಸಖತ್ತಾಗಿದೆ. ಸಖತ್ ಸ್ಪೈಸಿ ಆಗಿದೆ. ಸ್ಪೈಸಿ ಫುಡ್ ಇಷ್ಟಪಡ್ತೀರಾ ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ವಾವ್. ಮತ್ತು ಪನ್ನೀರನ್ನು ಚಿಕ್ಕ ಪೀಸಸ್ ಮಾಡಿ ಹಾಕಿದ್ದಾರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ. ಹಾಗಾಗಿ ಬಾಯ್ಗೆ ಬಂದಾಗ ಈ ಕರೆಕ್ಟಾಗಿ ಮ್ಯಾರಿನೇಟ್ ಆಗಿರುತ್ತೆ ಪನ್ನೀರ್ ಪೀಸಸ್ ಎಲ್ಲ, ಚೆನ್ನಾಗಿರುತ್ತೆ. ನೈಸ್. ಇದು ಪೂನಾ ಮಿಸಳ್ ಅಂತ ಇಲ್ಲಿನ ಡಿಶ್ ಇದು. ಇದರಲ್ಲಿ ನೋಡಿ, ಹೆಸರುಕಾಳಿದೆ, ಮತ್ತು ಸೇವ್ ಇದೆ, ದಪ್ಪ ಸೇವ್, ಮತ್ತು ಆನಿಯನ್, ದಹಿ. ಈಗ ಟೇಸ್ಟ್ ನೋಡಬೇಕು, ಎಲ್ಲ ಒಟ್ಟಿಗೆ ಹಾಕುವ ಅಂತ. ಖಾರ ಜಾಸ್ತಿ ಇಲ್ಲ, ಸ್ವಲ್ಪ ಬೆಲ್ಲ ಹಾಕಿದ್ದಾರೇನು, ಚೆನ್ನಾಗಿದೆ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ.
ಮಿಕ್ಸ್ ಮಾಡಿ ತಿಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ಮೇಲ್ಗಡೆ ಕರ್ಡ್ ಇರೋದ್ರಿಂದ ಅದು ಸ್ವಲ್ಪ ತಂಪಾಗಿದೆ, ಕೆಳಗಡೆ ಇರೋದು ಮೂಂಗ್ ದಾಳ ಏನಿದೆ ಅದು ಸ್ವಲ್ಪ ಬಿಸಿ ಇರುತ್ತೆ. ಸೊ ನೀವು ಮಿಕ್ಸ್ ಮಾಡಿ ತಿಂದರೆ ನಿಮ್ಗೆ ಚೆನ್ನಾಗಿ ಸಿಗುತ್ತೆ ಅದು ಬಾಯಲ್ಲಿ. ಈ ಮಿಶ್ರಣ ಅನ್ನೋದು ಮಹಾರಾಷ್ಟ್ರಿಯನ್ ಡಿಶ್ಶು, ನಾರ್ಮಲಿ ಬಟಾಣಿನೋ ಅಥವಾ ಮೂಗೋ ಏನಾರೋ ಒಂದು ಬೇಯಿಸಿ ಅದರ ಮೇಲೆ ಸೇವು ಆಮೇಲೆ ಮಿಕ್ಸ್ಚರು ಏನೆಲ್ಲ ಹಾಕ್ತಾರೆ, ಮಿಸಲ್ ಪಾವು ಮಿಸಲ್ ಬಾಜಿ ಈ ಥರ ಎಲ್ಲ ಮಾಡ್ತಾರೆ. ಆಮೇಲೆ ನೀವು ಗೋವಾ ಸೈಡ್ ಹೋದ್ರೆ ಅಂತೂ ಫುಲ್ ನಿಮ್ಗೆ ಇದೇ ಸಿಗೋದು, ಹೆಚ್ಚಿನ ರೆಸ್ಟೋರೆಂಟ್ಗಳಲ್ಲಿ ಹೋಟೆಲ್ಗಳಲ್ಲಿ ಇದೇ ಸಿಗುತ್ತೆ. ಎಸ್ಪೆಷಲಿ ಎಲ್ಲಂದರೆ ನೀವು ಈ ಟೆಂಪಲ್ಸಿಗೆಲ್ಲ ಹೋಗ್ತಿರಲ್ಲ, ಈ ಕುಲ ದೇವಸ್ಥಾನ ಅಂತ ಹೇಳ್ತೀವಿ, ಅಲ್ಲಿ ಸುತ್ತಮುತ್ತ ನಿಮ್ಗೆ ಏನಾದ್ರು ಹೋಟೆಲ್ಸ್ ಇದ್ದರೆ ಅಲ್ಲಿ ಜನರಲ್ಲಿ ಇದೇ ಸಿಗುತ್ತೆ, ಮಿಸಲ್ ಪಾವು ಮಿಸಲ್ ಬಾಜಿ ಇಂಥದ್ದೆಲ್ಲ. ಟೊಮೆಟೊ ಆಮ್ಲೆಟನ್ನು ಟ್ರೈ ಮಾಡ್ತಾ ಇದ್ದೀನಿ, ಬೇಸನಿಂದ ಮಾಡೋದು ಇದು. ನಾರ್ಮಲಿ ತರಬೇಕಾದ್ರೆ ಬಿಸಿ 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 ಇತ್ತು ನೋಡಿ, ತುಂಬ ಚೆನ್ನಾಗಿದೆ. ಚಟ್ನಿ ಕೊಟ್ಟಿದ್ದಾರೆ ಸಾಂಬಾರು ಕೊಟ್ಟಿದ್ದಾರೆ ಎರಡೂ ಆಸಮ್ ಆಗಿದೆ. ಫೈನಲಿ ಈ ವೆದರ್ಗೆ ಇದೊಂದು ಅಮೃತ ಥರ ಫೀಲ್ ಆಗ್ತಾ ಇದೆ. ಈಗ ಚಾ ಆರ್ಡರ್ ಮಾಡಿದ್ದೀವಿ. ನೀವು ಗುಜರಾತಲ್ಲಿ ನಾರ್ಮಲಿ ಎಲ್ಲೇ ಹೋದರೂ ಚಾಗೆ ಕರೆಕ್ಟಾಗಿ ಜಿಂಜರ್ ಎಲ್ಲ ಹಾಕಿರ್ತಾರೆ, ಮಸಾಲ ಟೀನೇ ಕೊಡ್ತಾರೆ ಹೆಚ್ಚಿನ ಕಡೆ, ಹಾಗಾಗಿ ಒಂಥರ ಖುಷಿಯಾಗುತ್ತೆ, ಒಳ್ಳೆ ಫೀಲ್ ಆಗುತ್ತೆ, ಗಂಟ್ಲು ಇದೆಯಲ್ಲ ಅದೊಂಥರ ಆಹಾಹಾ ಅನಿಸುತ್ತೆ. ಸೊ ಇದು ನಮ್ಮ ಕೊನೆ ಐಟಮ್ ಇವತ್ತಿದು. ನೀವೆಲ್ಲಾದರೂ ಈ ಕಡೆ ಬರೋದಿದ್ದರೆ ನಿಮಗೆ ಸೌತ್ ಇಂಡಿಯನ್ ಫುಡ್ ಬೇಕು, ಗುಜರಾತಿಗೆ ಬಂದು ನೀವು ಸೌತ್ ಇಂಡಿಯನ್ ಫುಡ್ ಟ್ರೈ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಇದರ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟ್ರೈ ಮಾಡಿ. ಮತ್ತು ನಿಮಗೆ ಎಲ್ಲ ಥರ ಸೌತ್ ಇಂಡಿಯನ್ ಫುಡ್ ಅಂದರೆ ಇಡ್ಲಿ ವಡ ಸಾಂಬಾರು ದೋಸೆ ಉತ್ತಪ್ಪ ಎಲ್ಲ ಎಲ್ಲ ಇದೆ, ಅದ್ರ ಜೊತೆಗೆ ಈ ಪಿಜ್ಜಾ ಬರ್ಗರು ಸ್ಯಾಂಡ್ವಿಚ್ಚು ಅದು ಕೂಡ ಇದೆ. ಸೊ ಬನ್ನಿ ಟ್ರೈ ಮಾಡಿ ಅಂತ ಹೇಳ್ತಾನೆ ಈ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಅನಿಸಿಕೆಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ, ಮತ್ತು ಮುಖ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾವೆಲ್ಲರೂ ನಿಮ್ಮನ್ನು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಆಗ್ತೀವಿ, ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಚಿಯರ್ಸ್.